2000 ಸೋಂಕಿನ ಸುಳಿಯಲ್ಲಿ ಸದ್ಯ ಬೆಂಗಳೂರು ಸಿಲುಕಿಕೊಂಡಿದೆ. ಕಳೆದ 4 ದಿನಗಳಿಂದ ಬೆಂಗಳೂರಿನಲ್ಲಿ 2000 ಸೋಂಕಿತ ಪ್ರಕರಣಗಳು ದಾಟ್ತಾ ಇವೆ. ಇವತ್ತು ಕೂಡ ಬೆಂಗಳೂರಿನಲ್ಲಿ 2000 ಕ್ಕೂ ಹೆಚ್ಚು ಕೇಸ್ಗಳು ಬರುವ ಸಾಧ್ಯತೆ ಇದೆ. ಈಗಾಗಲೇ ಬೆಂಗಳೂರಿನಲ್ಲಿ 2125 ಪಾಸಿಟಿವ್ ಕೇಸ್ನ ಸಂಖ್ಯೆ ವ್ಯಕ್ತವಾಗಿದ್ದು ಇವತ್ತೇ 30000 ಗಡಿ ದಾಟಲಿದೆ ಕೊರೋನಾ ಸೋಂಕಿನ ಸಂಖ್ಯೆ. ಇನ್ನು 4 ದಿನಗಳಲ್ಲಿ ಬೆಂಗಳೂರಿಗೆ 8000 ಸೋಂಕಿನ ಸುನಾಮಿ ಅಪ್ಪಳಿಸ್ತಾ ಇದ್ದು ಜುಲೈ ಅಂತ್ಯಕ್ಕೆ ಬೆಂಗಳೂರು ಕೊರೋನಾ ಮಯವಾಗೋದಂತೂ ಪಕ್ಕಾನ ಅನ್ನೋ ಚಿತ್ರಣವನ್ನ ತೋರಿಸ್ತಾ ಇದೆ ಈ ಸಂಖ್ಯೆ. ಓಕೆ, ಜುಲೈನಿಂದ ನಾವು ನೋಡಿದ್ರೆ ಜುಲೈ 15 ನೋಡಿದ್ರೆ ಎಷ್ಟು ಸೋಂಕಿತ ಪ್ರಕರಣಗಳಿತ್ತು ಅಂದರೆ ಆವರೆಗೂ 1975 ಇತ್ತು. ಬಟ್ ಜುಲೈ 16ರಿಂದ ಆಚೆಕ್ ಶುರುವಾಯಿತು 2000 ಪ್ರಕರಣಗಳು ದಾಖಲಾಗುವಂತಹ ಸರದಿ. ಜುಲೈ 16ನೇ ತಾರೀಕು 2208 ಪ್ರಕರಣಗಳು ದಾಖಲಾದರೆ ಜುಲೈ 17ನೇ ತಾರೀಕು ನಾವು ಗಮನಿಸಬಹುದು ಒಟ್ಟು 2344 ಪ್ರಕರಣಗಳು. ಇನ್ನು ಜುಲೈ 18ನೇ ತಾರೀಕು 125 ಪ್ರಕರಣಗಳಾದರೆ ನಿನ್ನೆಯಂತೆಯೇ ಇವತ್ತು ಕೂಡ 2125 ಪ್ರಕರಣಗಳು ದಾಖಲಾಗುವಂತಹ ಸಾಧ್ಯತೆಯನ್ನು ತೋರಿಸಲಾಗ್ತಾ ಇದೆ. ಸದ್ಯ ಇವತ್ತಿನ ಲಿಸ್ಟ್ನಲ್ಲಿ 2125 ಸಂಖ್ಯೆಗೆ ಒಳಪಟ್ಟಿರುವಂತಹ ಕೇಸಸ್ ಬರಬಹುದು ಅಂತ. ಹೀಗಾಗಿ ಸತತ 4 ದಿನಗಳಿಂದಲೂ ಕೂಡ 2000 ಸುಳಿಯಲ್ಲಿ ಬೆಂಗಳೂರು ಸಿಲುಕೊಳ್ತಾ ಇದೆ. ಸೊ ಮುಂದುವರೆದಂತೆ ಈ ಜುಲೈ ಅಂತ್ಯದ ವೇಳೆಗೆ ಬೆಂಗಳೂರು ಕೊರೋನಾ ಸುಳಿಯಲ್ಲಿ ಸಿಲುಕಿ ನಲುಗಿ ಹೋಗೋದಂತೂ ಪಕ್ಕಾ ಅನ್ನುವಂತಹ ಲಿಸ್ಟ್ ಅನ್ನ ತೋರಿಸ್ತಾ ಇದೆ ಈ ನಂಬರ್ಸ್. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್. ಲೋಕೇಶ್, ಯಾಕೋ ಜುಲೈ 16ರ ಬಳಿಕ ಶುರುವಾದಂತಹ 2000 ಆಚೆಗಿನ ಸೀರೀಸ್ ಇನ್ನು ಮುಂದುವರೆದೇ ಹೋಗುತ್ತಾ ಹೀಗೆ ಅನ್ನುವಂತಹ ಅನುಮಾನವನ್ನ ಸೃಷ್ಟಿ ಮಾಡ್ತಾ ಇದೆ. ಇವತ್ತು ಕೂಡ ಸಾಧ್ಯತೆಯ ಪೈಕಿ 2125 ಬರಬಹುದು ಅನ್ನುವಂತಹ ಲೆಕ್ಕ ಇದೆ. ದಿವ್ಯಾ, ಖಂಡಿತವಾಗೂ ಇವತ್ತು ಕೂಡ ಬೆಂಗಳೂರಿನಲ್ಲಿ ಕೊರೋನಾ ಮಹಾಸ್ಫೋಟ ಆಗುವಂತ ಮುನ್ಸೂಚನೆ ಈಗ ಸಿಕ್ಕಿರ್ತಕ್ಕಂಥದ್ದು. ಇವತ್ತು ಕೂಡ 2177 ಕೇಸ್ಗಳು ಬರ್ತವೆ ಅನ್ನುವಂತ ಮಾಹಿತಿಯನ್ನ ಈಗ ಆರೋಗ್ಯ ಅಧಿಕಾರಿಗಳು ನೀಡಿದ್ದಾರೆ. ಈ ಹಿಂದೆನೆ ತಜ್ಞರು ಹೇಳಿದ್ದ ಮಾಹಿತಿ ಪ್ರಕಾರ ಜುಲೈ ಅಂತ್ಯಕ್ಕೆ ಬೆಂಗಳೂರಿನಲ್ಲಿ 50000 ಹೆಚ್ಚು ಕೇಸ್ಗಳು ದಾಖಲಾಗ್ತವೆ ಅಂತ ಮಾಹಿತಿ ನೀಡಿದ್ರು. ಈಗಾಗಲೇ 29000 ಕೇಸ್ಗಳು ಬೆಂಗಳೂರಿನಲ್ಲಿ ದಾಖಲಾಗಿದೆ. ಇವತ್ತು 2000 ಬಂದ್ರೆ 31000 ಹೆಚ್ಚು ಕೇಸು 31000 ಹೆಚ್ಚು ಕೇಸು ಬರುವುದರಲ್ಲಿ ಅನುಮಾನನೇ ಇಲ್ಲ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈಗಾಗಲೇ ಜುಲೈ ಇನ್ನೇನು 10 ದಿನಗಳ ಕಾಲ ಉಳಿದಿದೆ. ಇದೇ ರೀತಿ 2000 ಕೇಸ್ಗಳು ಬರ್ತಾ ಇದ್ರೆ 50000 ಹೆಚ್ಚು ಕೇಸ್ಗಳು ಬರೋದ್ರಲ್ಲಿ ಅನುಮಾನ ಇಲ್ಲ. ಇವತ್ತು ಕೂಡ ಬೆಂಗಳೂರು ನಗರ ವ್ಯಾಪ್ತಿ ಮತ್ತೆ ಬಿಬಿಎಂಪಿ ವ್ಯಾಪ್ತಿ ಸೇರಿ 2177 ಕೇಸ್ಗಳು ಬಂದಿವೆ ಎನ್ನುವಂಥದ್ದು, ಅವೆಲ್ಲವೂ ಕೂಡ ನಿಗೂಢ ಕೇಸ್ಗಳು ಎನ್ನುವಂತ ಮಾಹಿತಿಯನ್ನ ಈಗ ಆರೋಗ್ಯ ಅಧಿಕಾರಿಗಳು ನೀಡಿದ್ದಾರೆ. ಥ್ಯಾಂಕ್ ಯು ಲೋಕೇಶ್ ನಿಮ್ಮೆಲ್ಲ ಮಾಹಿತಿಗೆ.